हेलो फ्रेंड्स, नमस्कार निम्केल्ला मत्तोम्मे न्यूज कन्नड चानल गे स्वागत। इंदु राज्य सरकार जिले वट्टु 178 सावर रैत बांधवर खातिगे वट्टु 260 कोटि रूपाय बेळे विमे परिहारवन्न बिडुगडे माडि राज्यद एल्ल रैतरिगे ओंदु भर्जरी सिहि सुद्दियन्न नीडिद्दारे। हौदु स्नेहितरे, इंदु मुख्यमंत्री बसवराज बोम्मायिवरु ರಾಜ್ಯದ ಎಲ್ಲ ರೈತ ಬಾಂಧವರ ಖಾತೆಗೆ ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಯಾವ ಯಾವ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆಯನ್ನು ಜಮೆ ಮಾಡಲಾಗುತ್ತಿದೆ, ಎಷ್ಟು ಹಣವನ್ನು ರೈತರ ಖಾತೆಗೆ ಜಮೆ ಮಾಡಲಾಗುತ್ತದೆ, ಯಾವಾಗ ಹಣ ಬಂದು ರೈತರ ಖಾತೆಗೆ ಜಮೆಯಾಗುತ್ತದೆ, ಯಾವೆಲ್ಲ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಜಮೆ ಮಾಡಲಾಗುತ್ತಿದೆ ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಯಲು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋವಿನ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಹೌದು ಸ್ನೇಹಿತರೆ, ಈಗಾಗಲೇ ತಿಳಿದಂತೆ ರಾಜ್ಯದಲ್ಲಿ ಈ ವರ್ಷ ಅತಿವೃಷ್ಟಿಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿ ಸಂಭವಿಸಿದ್ದು, ಬೆಳೆ ಹಾನಿಯಾದ ಂತಹ ಎಲ್ಲ ಜಿಲ್ಲೆಗಳಿಗೆ ಈಗಾಗಲೇ ಪರಿಹಾರವನ್ನು ರಾಜ್ಯ ಸರ್ಕಾರವು ಜಮೆ ಮಾಡುತ್ತಿದೆ. ಈಗ ಮತ್ತೆ ಹೊಸದಾಗಿ ರಾಜ್ಯ ಸರ್ಕಾರವು ಈ 8 ಜಿಲ್ಲೆಯ ರೈತರಿಗೆ ಪರಿಹಾರವನ್ನು ಬಿಡುಗಡೆ ಮಾಡಿ ರಾಜ್ಯದ ರೈತರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದೆ. ಹೌದು ಸ್ನೇಹಿತರೆ, ಹಾಗಾದರೆ ಯಾವ ಯಾವ ಜಿಲ್ಲೆಯ ಎಷ್ಟೆಷ್ಟು ರೈತರಿಗೆ ಎಷ್ಟೆಷ್ಟು ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಲಾಗಿದೆ ಎಂದರೆ, ಮೊದಲನೆಯದಾಗಿ ಕೋಲಾರ ಜಿಲ್ಲೆಯ 1054 ರೈತರಿಗೆ 2.03 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ರಾಯಚೂರು ಜಿಲ್ಲೆಯ 25908 ರೈತರಿಗೆ 34.67 ಕೋಟಿ ರೂಪಾಯಿ. ಯಾದಗಿರಿ ಜಿಲ್ಲೆಯ 1811 ರೈತ ಫಲಾನುಭವಿಗಳಿಗೆ 2.44 ಕೋಟಿ ರೂಪಾಯಿ. ಬಳ್ಳಾರಿ ಜಿಲ್ಲೆಯ 8334 ರೈತರಿಗೆ 8.43 ಕೋಟಿ ರೂಪಾಯಿ. ಗದಗ ಜಿಲ್ಲೆಯ 36793 ರೈತರಿಗೆ 93.22 ಕೋಟಿ ರೂಪಾಯಿ ಹಾಗೂ ಹಾಸನ ಜಿಲ್ಲೆಯ 22177 ರೈತರಿಗೆ 22.37 ಕೋಟಿ ರೂಪಾಯಿ. ಹಾವೇರಿ ಜಿಲ್ಲೆಯ 50197 ರೈತರಿಗೆ 57.39 ಕೋಟಿ ರೂಪಾಯಿ. ಕೊಪ್ಪಳ ಜಿಲ್ಲೆಯ 33293 ರೈತ ಬಾಂಧವರ ಖಾತೆಗೆ ಒಟ್ಟು 29.26 ಕೋಟಿ ರೂಪಾಯಿ, ಸೇರಿದಂತೆ ಒಟ್ಟು 178,000ಕ್ಕಿಂತಲೂ ಅಧಿಕ ರೈತ ಬಾಂಧವರ ಖಾತೆಗೆ 260 ಕೋಟಿ ರೂಪಾಯಿ ಬೆಳೆ ವಿಮೆಯನ್ನು ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಿದೆ. ಹೌದು ಸ್ನೇಹಿತರೆ, ಹಾಗಾದರೆ ಎಷ್ಟು ಪರಿಹಾರವನ್ನು ರೈತರ ಖಾತೆಗೆ ಜಮೆ ಮಾಡಲಾಗುತ್ತದೆ ಎಂದರೆ, ಬೆಳೆ ಹಾನಿಯ ಆಧಾರದ ಮೇಲೆ 10,000 ರೂಪಾಯಿಯಿಂದ ಹಿಡಿದು 1,00,000 ರೂಪಾಯಿವರೆಗೂ ಕೂಡ ಬೆಳೆ ಹಾನಿಯ ಆಧಾರದ ಮೇಲೆ ಪರಿಹಾರವನ್ನು ನೇರವಾಗಿ ರೈತರ ಖಾತೆಗೆ ಜಮೆ ಮಾಡಲಾಗುತ್ತದೆ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಯಾವುದೇ ಮಾಹಿತಿ ತಿಳಿಯಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೀವು ಇನ್ನೂ ಆದರೂ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.